ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಬಿದನಗೆರೆ ಬಸವೇಶ್ವರ ಮಠದ ಶ್ರೀ ಧನಂಜಯ ಸ್ವಾಮೀಜಿ ಮಾಡಿದ್ದೇ ಕಾನೂನು ಆಗುತ್ತಿದೆ. ಸ್ಥಳೀಯರು ಜನರು ಓಡಾಡಲೆಂದು ರಸ್ತೆ ಬಿಟ್ಟಿದ್ದನ್ನೇ ಬಳಸಿಕೊಂಡು ಮಠಕ್ಕೆ ರಸ್ತೆ ನಿರ್ಮಾಣ ಮಾಡುತ್ತಿದ್ದಾರೆ. ಭೂಮಿಯ ಮಾಲೀಕರ ಒಪ್ಪಿಗೆಯಾಗಲಿ ಪರಿಹಾರವಾಗಲಿ ನೀಡಿರುವುದಿಲ್ಲ. ಅದಕ್ಕಾಗಿ ರೈತರು ಈ ಅಕ್ರಮ ರಸ್ತೆಯ ವಿರುದ್ಧ ಹೋರಾಟ ನಡೆಸಿದ್ದಾರೆ. ಬಿಟ್ಟಿರೋ ಭೂಮಿನ ಇವರು ಕಾಲ್ರೋಡಲ್ಲಿ ಹೋಗ್ಬೇಕಾ ಅಥವಾ ಟಾರ್ ಹಾಕೋಬೇಕಾ, ಯಾವ ಇನ್ಫಾರ್ಮೇಶನ್ ಕೊಡ್ಲಾರ್ದಂಗೆ, ಓಕೆ, ಭೂಮಿ ಮಾಲೀಕರಿಗೆ ಯಾವ ಇನ್ಫಾರ್ಮೇಶನ್ ಕೊಡ್ದಂಗೆ ಟಾರ್ ಹಾಕ್ಬೇಕಾ? ಹ್ಮ್, ಕೊಡ್ಬೇಕು ತಾನೆ ಇನ್ಫಾರ್ಮೇಶನ್? ಇನ್ಫಾರ್ಮೇಶನ್ ಕೊಡ್ಬೇಕಾ? ಇನ್ಫಾರ್ಮೇಶನ್ ಕೊಡ್ಲಾರ್ದಂಗೆ ಯಾರಾದ್ರೂ ಟಾರ್ ಹಾಕ್ತಾರಾ? ಏನಿಲ್ಲ, ಭೂಮಿ ಮಾಲೀಕರಿಗೆ ಒಂದು ವಿಷಯ ತಿಳಿಸ್ಬೇಕು ತಾನೆ. ಹೌದು, ಅನಕ್ಷರಸ್ಥರು ಅಂದ್ಬಿಟ್ಟು ಈ ತರ ಮೋಸ ಮಾಡೋದಾ? ಹ್ಮ್, ದುಡ್ಡೆಲ್ಲ ಕೊಂಡ್ಕೊಳಕಾಗುತ್ತಾ? ಓಕೆ, ಇವರು ಧನಂಜಯ ಸ್ವಾಮೀಜಿಯವರಾ? ಹಾ ಹೌದು. ಓಕೆ, ಇಷ್ಟು ವರ್ಷ 25 ವರ್ಷದಿಂದ ರೋಡ್ ಬಿಟ್ಟಿದೀವಿ ಊರುಗಳಿಗೆ, ನಮಗೆ ಏಕಾಏಕಿ ಮಣ್ಣು ಹೊಡಿಯುವಾಗ ನಮ್ಗೆ ಏನ್ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ನಾವು ಬೆಂಗಳೂರಲ್ಲಿ ಇದ್ದೋ ಯಾರ ಮುಖಾಂತರ ಬಂದಿದೀವಿ. ಈಗ ನಾವು ಜಾಗ ಬಿಡಲ್ಲ, ಯಾವ್ದೇ ಕಾರಣಕ್ಕೂ ಬಿಡಲ್ಲ. ಅವ್ರದ್ದು ಏನೇ ಕೋರ್ಟ್ ಕಚೇರಿ ಏನೇ ಇದ್ರು ತಗೊಂಡ್ ಬರ್ಲಿ, ದಿವಸ ನಾವು ರೋಡ್ ಬಿಡ್ತೀವಿ. ಈಗ ಅವ್ರು ಹೇಳ್ತಾರೆ ನಮ್ಗೆ, ಈಗ ಸಪೋಸ್ ನಿಮ್ನೇ ಅವರು ಈಗ ಸ್ಥಳೀಯ ಯಾರೋ ಬೇರೆ ಕಡೆ ಹೇಳಿ ಕಳಿಸ್ತಾರೆ, ನಾವು ಅವ್ರಿಗೆಲ್ಲ ಏನ್ ಬೇಕು ದುಡ್ಡಿನ ವಿಚಾರ ಆಗ್ಬಹುದು, ಇಲ್ಲಿ ಸ್ಥಳೀಯವಾಗಿ ಓಡಾಡ್ಲಿಕ್ಕೆ ಅವಕಾಶ ಆಗಿ ಎಲ್ಲ ಕಲ್ಪಿಸ್ಕೊಟ್ಟಿದೀವಿ, ನಾ ಅವ್ರು ಬಂದ್ಬಿಟ್ಟು ನಮ್ಗೆ ಈ ತರ ಹಿಂಗ ಆಗ್ತಾ ಇದೆಯಲ್ಲ ಅನ್ನೋ ಒಂದ್ ಕಾರಣಕ್ಕೆ ನಮ್ಗೆ ತೊಂದರೆ ಕೊಡ್ತಾ ಇದಾರೆ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ನೀವೇನ್ ಹೇಳ್ತೀರಾ ಪ್ರತಿವಾಗಿ? ನಮಗೂ ಅದಕ್ಕೂ ಸಂಬಂಧ ಇಲ್ಲ, ರೋಡ್ ಬಿಟ್ಟಿರೋ ನಾವು ಮಾತಾಡ್ಕೋಬೇಕಾಗಿರೋದು ಅವ್ರು, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಎಲ್ಲಾರನ್ನು ದುಡ್ಡು ಕೊಟ್ಟೆ ಕೊಂಡ್ಕೊಳಕ್ ಆಗಲ್ಲ. ಹೌದು, ಅವ್ರು ಹೇಳ್ಬೋದು ಕೋರ್ಟ್ ಜಡ್ಜು ಲಾಯರ್ ಪೊಲೀಸ್ನವರು ಅಂತ ಏಕಾಏಕಿ ಹೇಳ್ಕೋಬಹುದು, ಅವ್ರು ಕೊಟ್ಟು ಅವ್ರ ಹತ್ರ ದುಡ್ಡು ಇದೆ, ನಮ್ಮ ಹತ್ರ ದುಡ್ಡು ಇಲ್ಲ ಅಲ್ವಾ. ನಾವು ಏನಂದ್ರೆ ನಮ್ಗೆ ಹೋಗಿರೋ ಜಮೀನು ನಮ್ಗೆ ಕೊಡ್ಸಿ. ಈಗ ನಿಮ್ಗೆ ಎಷ್ಟು ಹೋಗಿದೆ ಮೇಡಮ್ ನಿಮ್ ಜಾಗ ಇಲ್ಲಿ? ಫುಲ್ಲೇ ಮಾಡ್ಕೊಂಡಿದಾರಲ್ಲ, ಎಷ್ಟು ಆಗಿದೆ ಅಂತ ಹೇಳೋಣ. ಅಲ್ಲ, ಟೋಟಲ್ ಎಷ್ಟು ಎಕರೆ ಅಮ್ಮ? ಎಷ್ಟು ಎಕರೆ ಟೋಟಲ್? ಒಂದ್ ಎಕರೆ. ಒಂದ್ ಎಕರೆ? ಈ ಒಂದ್ ಎಕರೆನಲ್ಲಿ ಇಷ್ಟು ತಗೊಂಡಿದ್ದಾರೆ? ನಮಗೇನು ಒಂದು ಗುರುಗಳಿಗೆ ನಾವು ದೇವಸ್ಥಾನ ಅಂತ ಬಿಟ್ಟಿದ್ದೋ, ಏಕಾಏಕಿ ಮಣ್ಣು ಓಡಿಸುವಾಗ ಕಾಲ್ದಾರಿ ಬಿಟ್ಟಿದ್ದು, ಕಾಲ್ದಾರಿ ನಮ್ಗೆ ಅಂದ್ರೆ ಓಡಾಡಕ್ ಆರು ಬಿಟ್ಟಿದ್ದೋ ಮಾಮೂಲಿ. ಓಕೆ, ಈಗ ಏಕಾಏಕಿ ಮಣ್ಣು ಓಡಿಸಿದ್ದಾರೆ? ಸರ್ವೆ ನಂಬರ್? ಸರ್ವೆ ನಂಬರ್ ಏನ್ ಸರ್ವೆ ನಂಬರ್ ಅಮ್ಮ ಇದು? ಈ ನಿಮ್ಮ ಪ್ರಾಪರ್ಟಿ ಏನು ಈಗ ಒಂದ್ ಎಕರೆ? 253. ಯಾರ ಹೆಸರು ಇದೆ ಅಮ್ಮ ಇದು? ಇದು ನಮ್ಮ ಅಮ್ಮನ ಅಪ್ಪನ ಹೆಸರಲ್ಲಿದೆ. ಅಪ್ಪನ ಹೆಸರು? ತಿಮ್ಮಪ್ಪ. ತಮ್ಮ ಹೆಸರು? ವರಲಕ್ಷ್ಮಿ. ಓಕೆ, ಆಕ್ಚುಲಿ ಬೆಂಗಳೂರಿಂದ ಸ್ವಾಮಿ ದರ್ಶನ ಮಾಡಕ್ಕೆ ಬರ್ತೀರಿ. ಓಕೆ, ಇತ್ತೀಚಿನ ನಡವಳಿಕೆ ರಾಜಕೀಯದಲ್ಲಿ ಇಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ ಜನಗಳಿಗಂದ್ರೆ, ಎಲ್ಲಾ ಜಾಗದಲ್ಲೂ ಬರೀ ಮೋಸ ಅನ್ಯಾಯ ಇಷ್ಟೇ, ಒಂದೇ ಜಾಗದಲ್ಲಿ ಅಂತಲ್ಲ. ಇಲ್ಲಿ ಬಂದೆ ನಾನು ದೇವಸ್ಥಾನಕ್ಕೆ ಹೋಗೋಣ ಅಂತ, ಆ ದೇವ್ರ ನೋಡೋ ಮನ್ಸು ಹೋಗ್ಬಿಡ್ತು ನನ್ಗೆ. ಜನಗಳಿಗೆ ಇಲ್ಲಿ ಹಾಕಿ ತುಳಿತಾ ಇರ್ಬೇಕಾದ್ರೆ ಇನ್ ದೇವ್ರಿಗೆ ಏನ್ ಹೋಗಿ ನಾವು ದರ್ಶನ ಮಾಡೋದು? ಈ ರಾಜಕೀಯದವ್ರು ಯಾವಾಗ ಬರ್ತಾರಂದ್ರೆ, ಎಲ್ಲಾರನು ಇಲ್ಲಿ ಗುಡ್ಡೆ ಹಾಕ್ಬಿಟ್ಟು ಪಾಪ ಅವ್ರು ಕುಂತ್ಕೊಂಡಾಗ ಲಾಠಿ ಚಾರ್ಜ್ ಮಾಡ್ಸಕ್ಕೆ ಫೈರಿಂಗ್ ಮಾಡಿಸೋದಕ್ಕೆ ಬರ್ತಾರೆ. ಯಾಕಂದ್ರೆ ನರೇಂದ್ರ ಮೋದಿ ಮಾಡಿದ ಹಿಂಗೆ, ಅಲ್ಲಿ ಪಂಜಾಬಲ್ಲಿ ರೈತರೆಲ್ಲ ಇಲ್ಲಿ ನಿಂತ್ಕೊಂಡು ದಾರಿ ಅದಕ್ಕೆ ಬಂದು ಏಕಾಏಕಿ ಬಂದು ಅವರು ಟಾರ್ ಹಾಕಕ್ಕೆ ಜಲ್ಲಿ ಹೊಡೆದು ಎಲ್ಲ ರೋಡ್ ಮಾಡ್ಕೊಂಡ್ಬಿಟ್ಟಾರೆ. ಬರ್ತೇವೆ ನಂಗೆ ರಾತ್ರಿ ಹೊತ್ತು. ಓಕೆ ನೋಡಪ್ಪ, ತಮ್ಮ ಹೆಸರು? ವೆಂಕಟಾಚಾರ್ಯ. ಎಷ್ಟಿದೆ ಅಜ್ಜ ನಿಮ್ದು ಜಮೀನು? ಒಂದು 3-4 ಎಕರೆ ಇದೆ, 20 ಜನ ಅವ್ರೆ. ಓಕೆ, ಈಗ ಇಲ್ಲಿ ಎಷ್ಟಿದೆ ನಿಮ್ದು? ಅಷ್ಟೇ ಇರೋ ಜಮೀನು ನಮ್ಗೆ, ಯಾವ್ದು ಇಲ್ಲ. ಈಗ ನಿಮ್ದು ಜಾಗ ರೋಡಲ್ಲಿ ಹೋಗಿ ರೋಡ್ ಹೋಗದೆ ಇಲ್ಲಿ ಕಾಲ್ದಾರಿಗೆ ಅಷ್ಟೇ ನೀವು ಕೊಟ್ಟಿದ್ರಿ? ನಾವೇ ದೇವ್ರಿಗೆ ಹೋಗಲಿಲ್ಲ, ಕಾಲ್ದಾರಿಗೆ ಬಿಟ್ಟಿದ್ದು. ಇವತ್ತು ರೋಡೇ ಮಾಡ್ಕೊಂಡು ಟಾರ್ ಹಾಕೊಂಡು ಏಕಾಏಕಿ ಟಾರ್ ರೋಡ್ ಹಾಕೊಂಡು ಯಾರನ್ನ ಕೇಳಿದ್ದೀರಾ ಅಕ್ಕಪಕ್ಕ?
ನಮ್ಮನ್ ಕೇಳಿದೀರಾ? ಏನು ಇರುವಲ್ಲ, ಯಾರಿಗೂ ಕೇಳ್ದಂಗೆ ಇವರು ಒಬ್ಬರು ಕೇಳ್ದಂಗೆ ರಾತ್ರಿ ಹೊಟ್ಟೆ ಮಾಡಿರೋದು. ಈ ಕಡೆಯಿಂದ ಬಂದ್ರ ಆ ಕಡೆಯಿಂದ ತಿರ್ಗಿ ಆ ಕಡೆಯಿಂದ ಬಂದ್ರಿ ಮದ್ಯ ಬಿಟ್ಬಿಟ್ರು. ದೌರ್ಜನ್ಯ ಮಾಡ್ಕೊಂಡು ಇವರು ಎಲ್ಲಿ ಜಾಗ ಮೆತ್ತೆ ಸಿಕ್ತದೆ ಅವ್ರು ಹೊಂಟೈತಾರೆ. ತಮ್ಮ ಹೆಸರು ಯಜಮಾನ್ರೆ? ವೆಂಕಟಾಚಲಯ್ಯ. ಯಜಮಾನ್ರೆ ಮಹೇಶ್ ಅಂತ. ಧನಂಜಯರು ಏಕಾಏಕಿ ಅತಿ ನೀರನ್ನ ಬಿಡ್ಬಿಟ್ಟು ಸಸಿಗಳನ್ನ ಹಾಳು ಮಾಡಿ ನಾನು ರೋಡು ಬಿಟ್ಟಿದೀನಿ, ಎಲ್ಲಾ ಮಾಡಿದೀನಿ, ಜಲ್ಲಿ ಹಾಕ್ಬೇಡ ಅಂತ ಹೇಳಿದೀನಿ. ಜಲ್ಲಿ ಮಾಡೋರೆ ಅತಿ ನೀರ್ ತುಂಬಿಕೊಂಡು ಮೂರು ತುಂಡದಲ್ಲಿ ಏನೋ ಒಂದ್ 25-30 ಸಸಿ ಹೋಗವೆ. ರೈತರಿಗಂತೂ ಭಾರಿ ಕಷ್ಟ ಕೊಡ್ತಾವ್ರೆ. ಯಾವ ಟೇಷನ್ ಅಲ್ಲಿ 30 ಪೊಲೀಸ್ನವ್ರು ಬರೋದು, ನಮ್ನ ಹಿಡ್ಕೊಂಡು ಹೋಗೋದು ಎಲ್ಲಾ ಮಾಡ್ತಾವ್ರೆ. ಕುಣಿಗಲ್ ಟೇಷನ್ ಅಲ್ಲಿ ಮಂಜೂರ್ ಅವ್ರು ಬಂದು ನಮ್ನ ಹಿಡ್ಕೊಂಡು ಹೋಗಿ ಟೇಷನ್ ಅಲ್ಲಿ ಬೆಳಗಿನ ಸಾಯಂಕಾಲ ತನಕ ರೈತರನ್ನ ಕುಂಡಿಸವ್ರೆ, ನಮ್ಗೆಲ್ಲ ಹೊಡೆದವ್ರೆ. ಆಮೇಲೆ ನಿಮ್ದು ತೋಟ ಇದೇ ತೋಟನಾ? ಇದೇ ತೋಟ. ಇದೇ ಗಿಡನಾ? ಈ ತರ ಗಿಡಗಳು ಎಲ್ಲ ಹಿಂಗ ಆಗ್ಬಿಟ್ಟಿದಾವ ಅಲ್ಲಿ, ಅದರಲ್ಲಿ ಜಾಸ್ತಿ ಆಗವೆ. ಓಕೆ. ಎಲ್ಲ ಪ್ರತಿ ತುಂಡದಲ್ಲೂ ಹಂಗೆ ಆಗಿರೋದು. ಸಸಿಗಳು ನೀಟಾಗಿಲ್ಲ, ಎಲ್ಲ ಏನ್ ಸಸಿಗಳು ಅದೇ ತರ ಇದ್ದಿದ್ದು. ಎಲ್ಲ ನೀರ್ ತುಂಬಿಕೊಂಡು ಇಷ್ಟುದ್ದ ಒಂದ್ 15-20 ನೀರ್ ತುಂಬಿಕೊಂಡು ಈ ಸಸಿಗಳು ಹಿಂಗ್ ಹೋಗಿರೋದು. ಓಕೆ, ಥ್ಯಾಂಕ್ ಯು.